ಆ ರಾಜ್ಯದಲ್ಲಿ ಹುಟ್ಟೋ ಗಂಡು ಮಕ್ಕಳು ನಪುಂಸಕರಾದರೂ ಚಿಂತೆ ಇಲ್ಲ, ಆದರೆ ಅವರಿಗೆ ಧೈರ್ಯ ಶೌರ್ಯತನ ಮಾತ್ರವಿರಬಾರದು ಎಂದು ಅಲ್ಲಿನ ಪ್ರತಿಯೊಬ್ಬ ತಂದೆ ತಾಯಿನೂ ಬಯಸುತ್ತಿದ್ದರು. ಹಾಗಾಗಿ ಗಂಡು ಮಕ್ಕಳು ಹುಟ್ಟಿದ ದಿನದಿಂದ ಅವರಿಗೆ ಪುಕ್ಕುಲತನವನ್ನೇ ಬರುವಂತೆ ಮಾಡುವ ನೀಚ ಕೆಲಸವನ್ನು ತಂದೆ ತಾಯಂದರು ಮಾಡುತ್ತಿದ್ದರು. ಅಂತಹ ರಾಜ್ಯದಲ್ಲಿ ಹುಟ್ಟಿದ ವೀರಬಾಹುಗೆ ಅದೆಲ್ಲಿಂದಲೂ ತಿಳಿಯದು, ಹುಟ್ಟಿನಿಂದಲೇ ಸಾಹಸ ಪ್ರವೃತ್ತಿಯೇ ಜಾಸ್ತಿ. ಅದನ್ನು ಕಂಡು ಅವನ ತಾಯಿ ಚಂದಕಲಾಳ ಗೆಳತಿ, ನಿನ್ನ ಮಗನ ಧೈರ್ಯವನ್ನ ನೋಡುತ್ತಿದ್ದಲ್ಲಿ ಅವನು ಇನ್ನು ಎಷ್ಟು ದಿನ ಬದುಕಿರುತ್ತಾನೆ ಎಂದು ಭಯವೂ ಕಾಡ್ತಿದೆ. ರಾಜ್ಯದಲ್ಲಿರೋ ಧೀರರೆಲ್ಲ ಕಣ್ಮರೆಯಾಗೋಗ್ತಿರೋದಕ್ಕೆ ಕಾರಣಗಳು ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿನ್ನ ಮಗನ ಪ್ರಾಣ ಉಳಿಸಲು ನಿನಗಿರೋದು ಒಂದೇ ದಾರಿ, ಈ ರಾಜ್ಯದ ದೇವತೆ ರಾಣಿ ಮಯೂರಿ. ತ್ರಿಕೂಟ ಸಂಸ್ಥಾನದ ರಾಣಿ ಮಯೂರಿ 800 ವರ್ಷಗಳಿಂದಲೂ ಬದುಕಿದ್ದಾಳೆ, ಮತ್ತು ಅವಳ ಸೌಂದರ್ಯ ಹಾಗೂ ಸಾವೇ ಇಲ್ಲದ ಬದುಕಿನ ರಹಸ್ಯ ಯಾರಿಗೂ ತಿಳಿದಿರಲಿಲ್ಲ. ಶೂರರು ಎನಿಸಿದ ಗಂಡು ಮಕ್ಕಳು ಆ ರಾಜ್ಯದಲ್ಲಿ ನಿಗೂಢವಾಗಿ ಕಣ್ಮರೆಯಾಗುತ್ತಿದ್ದರು. ಯಾಕೆ ಕಣ್ಮರೆಯಾಗುತ್ತಿದ್ದರು, ಅದರ ಹಿಂದಿರೋ ರಹಸ್ಯ ಮಾತ್ರ ಯಾರಿಗೂ ತಿಳಿದಿರಲಿಲ್ಲ. ಇದರಿಂದಾಗಿ ಮಹಾರಾಣಿ ಮಯೂರಿಯ ಬಲಿಷ್ಠ ಸೇನೆಯು ಬರೀ ಹೆಣ್ಣು ಮಕ್ಕಳಿಂದಲೇ ತುಂಬಿತ್ತು. ಒಮ್ಮೆ ಮಯೂರಿಗೆ ವೀರ ಬಾಹುವಿನ ಶೌರ್ಯದ ಬಗ್ಗೆ ತಿಳಿದು ಚಂದಕಲಾಳ ಬಳಿ ಹೋಗಿ, ನಮ್ಮ ರಾಜ್ಯದಲ್ಲೂ ಒಬ್ಬ ಶೂರನಿದ್ದಾನೆಯೇ, ನಿನ್ನ ಮಗನನ್ನು ಆಸ್ಥಾನಕ್ಕೆ ತಂದು ಬಿಡು, ಅವನಿಗೆ ರಕ್ಷಣೆಯೂ ಸಿಗುತ್ತೆ ಮತ್ತು ಅವನು ಬಯಸೋ ಎಲ್ಲಾ ವಿದ್ಯೆಗಳನ್ನು ಅವನಿಗೆ ಕಲಿಸಿಕೊಡಲಾಗುವುದು. ತನ್ನ ಮಗ ಅರಮನೆಯಲ್ಲಿದ್ದರೆ ಅವನ ಪ್ರಾಣಕ್ಕೆ ಯಾವುದೇ ಅಪಾಯವಿರುವುದಿಲ್ಲ ಅಂತ ಚಂದಕಲಾ ಮಯೂರಿ ಹೇಳಿದ್ದಕ್ಕೆ ಖುಷಿಯಿಂದ ಒಪ್ಪಿ ತನ್ನ ಮಗ ವೀರಬಾಹುವನ್ನ ಅರಮನೆಗೆ ಕಳುಹಿಸುತ್ತಾಳೆ. ಅಲ್ಲಿ ಎಲ್ಲ ವಿದ್ಯೆಗಳನ್ನ ಕಲಿತು ಒಬ್ಬ ಬಲಶಾಲಿ ಯೋಧನಾಗುತ್ತಾನೆ. ಅಂದು 5 ವರ್ಷಗಳಿಗೊಮ್ಮೆ ಬರೋ ಮಹಾಪೌರ್ಣಮಿಯಾಗಿತ್ತು. ಆಸ್ಥಾನದಲ್ಲಿ ವೀರಬಾಹು ಮಲಗಿರುತ್ತಾನೆ. ಅಲ್ಲಿಗೆ ಬರೋ ರಾಣಿ ಮಯೂರಿ ಅವನನ್ನು ನೋಡಿ ಅದೇ ಮೊದಲ ಬಾರಿಗೆ ವಯ್ಯಾರದಿಂದ ನಾಚುತ್ತಾಳೆ. ವೀರಬಾಹುಗೆ ಎಚ್ಚರವಾಗಿ ನೋಡಿದ್ರೆ ತನ್ನ ಪಕ್ಕದಲ್ಲಿ ತಾನು ಆರಾಧಿಸೋ ಮಹಾರಾಣಿ ಕೂತಿರೋದನ್ನ ನೋಡಿ ದಿಗಿಲು ಬಿದ್ದಾಗ, ನಿನ್ನ ಪಾಲಿಗೆ ನಾನು ದೇವತೆ ಅಲ್ವೇ, ಹಾಗಿದ್ದಲ್ಲಿ ನಾನು ಕೇಳಿದ್ದನ್ನು ಕೊಡುತ್ತೀಯಾ? ಈ ಜೀವವೇ ನಿಮ್ಮದು, ಅದೇನೆಂದು ಹೇಳಿ ಎಂದಾಗ ರಾಣಿ ಮಯೂರಿಯು ಅವನ ಕಿವಿಯಲ್ಲಿ ಏನನ್ನು ಪಿಸುಗುಡುತ್ತಾಳೆ. ರಾಣಿ ಮಯೂರಿ ಹೇಳಿದ ವಿಚಿತ್ರವಾದ ವಿಷಯ ಕೇಳಿ ಅದನ್ನು ಕೇಳುತ್ತಲೇ ಅವನ ಮೈಯೆಲ್ಲ ನಡುಗಲು ಶುರುವಾಗುತ್ತದೆ. ಇತ್ತ ಚಂದ್ರಕಲಾಳಿಗೆ ತನ್ನ ಮಗ ವೀರಬಾಹುವಿನ ದೇಹ ಒಂದು ಬಾವಿಯೊಳಗೆ ಛಿದ್ರ ಛಿದ್ರವಾಗಿ ಬಿದ್ದಿರುವಂತೆ ಕನಸು ಬಿದ್ದು ಬೆಚ್ಚಿ ಬೀಳುತ್ತಾಳೆ. ಆ ಬಾವಿಯ ಬಳಿ ಓಡಿ ಹೋಗಿ ಅಲ್ಲಿನ ದೃಶ್ಯ ನೋಡಿ, ಅಯ್ಯೋ, ವೀರಬಾಹುವಿನ ಸತ್ಯ ಎಲ್ಲರಿಗೂ ಗೊತ್ತಾಗ್ಬಿಡ್ತಾ, ನಾನು ಮುಚ್ಚಿಟ್ಟಿದ್ದ ಆ ವಿಷಯ ಎಲ್ಲರಿಗೂ ತಿಳಿದ್ರೆ ಇಡೀ ರಾಜ್ಯದಲ್ಲೇ ರಕ್ತಪಾತಗಳೇ ನಡೆಯುತ್ತೆ. ಯಾವ ಹೆಣ್ಣು ಮಾಡಬಾರದ ತಪ್ಪು ಮಾಡಿಬಿಟ್ಟೆ. ಅಯ್ಯೋ ಮಗನೇ, ನೀನು ಶೂರನಾಗಿ ಹುಟ್ಟಿದ್ದೇ ತಪ್ಪಾಯಿತು ಎಂದು ತಲೆ ತಿರುಗಿ ಬೀಳ್ತಾಳೆ. ಸಾವೆ ಇಲ್ಲದೆ 800 ವರ್ಷಗಳ ಕಾಲ ಬದುಕಿರೋ ರಾಣಿ ಮಯೂರಿಯ ಸೌಂದರ್ಯದ ರಹಸ್ಯವೇನು? ಯಾವ ರಾಜ್ಯದಲ್ಲೂ ನಡೆಯದ ಶೂರರು ನಿಗೂಢವಾಗಿ ಕಣ್ಮರೆಯಾಗೋದ್ರ ಹಿಂದೆ ಇರೋ ಭಯಾನಕ ಸತ್ಯವೇನು? ಚಂದ್ರಕಲಾ ಬಾವಿಯಲ್ಲಿ ಏನನ್ನು ನೋಡಿ ಬೆಚ್ಚಿ ಬಿದ್ದಳು? ತನ್ನ ಪಾಲಿಗೆ ದೇವತೆಯಂತಿದ್ದ ಮಯೂರಿಯು ವೀರಬಾಹುವಿನ ಕಿವಿಯಲ್ಲಿ ಅಂತಹುದು ಏನನ್ನು ಕೇಳಿದಾಗ ಶೂರನಾದ ವೀರಬಾಹುವಿನ ಮೈ ನಡುಗುತ್ತೆ. ವೀರಬಾಹುವಿನ ಯಾವ ಸತ್ಯವನ್ನು ಚಂದ್ರಕಲಾ ಮುಚ್ಚಿದ್ದಳು? ಇವೆಲ್ಲವನ್ನು ತಿಳಿಯಲು ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ರೋಚಕ ತಿರುವುಗಳ ಕಥಾನಕ ಯುಗ ಪುರುಷ.